ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಶಾಕ್ ಪ್ರತಿನಿತ್ಯ 5000 ಕ್ಯೂಸೆಕ್ ನೀರು ಹರಿಸಲು ಆದೇಶ ಸಮಿತಿ ಮತ್ತು ಪ್ರಾಧಿಕಾರದ ಆದೇಶ ಎತ್ತಿ ಹಿಡಿದ ಸರ್ವೋಚ್ಚ ನ್ಯಾಯಾಲಯ ಸಮಿತಿ ಪ್ರಾಧಿಕಾರದ ಆದೇಶದಂತೆ ನೀರು ಬಿಡಿ ಕಾವೇರಿ ವಿಚಾರದಲ್ಲಿ ನಾವು ಮಧ್ಯ ಪ್ರವೇಶಿಸಲ್ಲ ಎಂದ ಸುಪ್ರೀಂ ಬೆಂಗಳೂರಿನಲ್ಲಿ ಕರವೇ ನಾರಾಯಣ ಗೌಡ ಬಣದಿಂದ ಪ್ರತಿಭಟನೆ ರೈತರು ದೇಶದ ಬೆನ್ನೆಲುಬು ರೈತನ ಬೆನ್ನೆಲುಬು ಕಾವೇರಿ ಎಂದ ಶಿವಣ್ಣ ನಮ್ಮ ಕಾವೇರಿ ನಮ್ಮ ಹಕ್ಕು ಎಂದ ಕಿಚ್ಚ ಕಾವೇರಿ ಹೋರಾಟಕ್ಕೆ ಸ್ಯಾಂಡಲ್ವುಡ್ ಸಾಪ್ ದೆಹಲಿಯತ್ತ ತೆರಳಿದ ಮಾಜಿ ಸಿಎಂ ಕುಮಾರಸ್ವಾಮಿ ಸಂಜೆ ಮೋದಿ ಅಮಿತ್ ಶಾ ಜೊತೆ ಮೈತ್ರಿ ಬಗ್ಗೆ ಮಾತುಕತೆ ಎಚ್ಡಿಕೆ ಪುತ್ರ ನಿಖಿಲ್ ಸಾಥ್ ಹೆರೆ ಹಡಗಲಿ ಮಠದಲ್ಲಿ ಸಿಸಿಬಿ ಮಹಾಜರು ಮುಕ್ತಾಯ ಮಾಧ್ಯಮಗಳ ಮುಂದೆ ತುಟಿ ಬಿಚ್ಚದ ಏತ್ರಿ ಆರೋಪಿ ಹಾಲಸಿ ಮಠದ ಭಕ್ತರಿಂದ ಸ್ವಾಮೀಜಿ ಪರ ಘೋಷಣೆ